ಎಲ್ಲರಿಗೂ ನಮಸ್ಕಾರ ನಾನು ಸಂತು ಇವತ್ತು ನಮ್ಮ ಚಾಮರಾಜನಗರದಲ್ಲಿ ಒಂದು ಒಳ್ಳೆ ತಿಂಡಿ ಮಾಡಣ ಅಂತ ಹುಡುಕ್ತಾ ಇರಬೇಕಾದ್ರೆ ಪಬ್ಲಿಕ್ಗೆ ಸಜೆಸ್ಟ್ ಮಾಡಿದ್ರು ಪುಟ್ಟಣ್ಣ ಹೋಟೆಲ್ ಅಂತ ರಾಮಸಮುದ್ರದಲ್ಲಿ ಸಿಕ್ಕಾಬಟ್ಟೆ ಫೇಮಸ್ಸು ಅಲ್ಲಿ ದೋಸೆ ವೆರೈಟಿಗಳು ಟ್ರೈ ಮಾಡಿ ಅಂತ ಹೇಳಿದ್ರೆ ಆ ಒಂದು ಕಾರಣಕ್ಕೆ ನಾವು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ಹೋಟೆಲ್ ನಂಜುಂಡೇಶ್ವರ ಅಂತಲೇ ಹೇಳ್ಬೋದು ನಂಜುಂಡೇಶ್ವರ ಅನ್ನೋದಕ್ಕಿಂತ ಪುಟ್ಟಪ್ಪ ಹೋಟ್ಲು ಅಥವಾ ಪುಟ್ಟಣ್ಣ ಹೋಟ್ಲು ಅಂತಲೇ ಲೋಕಲಿ ಸಿಕ್ಕಾಬಟ್ಟೆ ಪಾಪ್ಯುಲರ್ ಅಂತಲೇ ಹೇಳ್ಬೋದು ಇಲ್ಲಿ ಬೆಳಗ್ಗೆ ತಿಂಡಿ ಐಟಮ್ ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಇಂತಿನಕ್ಕೆ ಸಿಕ್ಕಾಬಟ್ಟೆ ಜನ ಚಾಮರಾಜನಗರದಿಂದ ಅಥವಾ ಈ ಕಡೆ ಈ ರೋಡಲ್ಲಿ ಓಡೋರು ತುಂಬ ಜನ ಬಂದು ಈ ಒಂದು ಜಾಗದಲ್ಲಿ ತಿಂಡಿ ಮಾಡ್ಕೊಂಡು ಹೋಗ್ತಾರಂತೆ ಹೋಗಿ ಅವ್ರನ್ನ ಮಾತಾಡ್ಸೋಣ ಯಾವಾಗ ಶುರು ಮಾಡಿದ್ರು ಏನೇನು ಸಿಗುತ್ತೆ ಯಾವ ಫುಡ್ನ ನಾವು ಟ್ರೈ ಮಾಡ್ಬೋದು ಅಂತ ಕೇಳಿ ತಿಳ್ಕೊಂಡು ಫುಡ್ನ ಕೂಡ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಹೊಸ ನೋಡ್ತೀರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಇವರ ಬಿಸಿ ಬಿಸಿ ದೋಸೆನ ಟ್ರೈ ಮಾಡೋಣ ನಮ್ಮ ಮೊದಲ ಐಟಮ್ ತೊಗೊಂಡಿದ್ದೀವಿ ಬೆಣ್ಣೆ ಸೆಟ್ ದೋಸೆ ಇದರ ಕಾಸ್ಟ್ ಬಂದು 40 ರೂಪಾಯಿ ಅಂತೆ ವಿತೌಟ್ ಬೆಣ್ಣೆ ತೊಗೊಂಡ್ರೆ 4 ದೋಸೆನ 30 ರೂಪಾಯಿ ಕೊಡ್ತಾ ಇದ್ದಾರೆ ವಿತ್ ಬೆಣ್ಣೆ ಆದರೆ ನಿಮಗೆ 40 ರೂಪಾಯಿ ಆಗುತ್ತೆ ನೋಡಿ ಬೆಣ್ಣೆ ಮೇಲ್ಗಡೆ ಅಂತೂ ಹೆವಿ ಇದೆ ಒಂದೊಂದು 3-4 ಬೆಣ್ಣೆ ಹಾಕಿ ರೋಸ್ಟ್ ಮಾಡ್ತಾರೆ ಅದನ್ನ ಎರಡು ಕೂಡ ಗೋಲ್ಡನ್ ಕಲರಲ್ಲಿ ಫುಲ್ಲು ರೋಸ್ಟ್ ಆಗಿದೆ ಬೆಣ್ಣೆ ಹಾಕಿರೋದ್ರಿಂದ ತರಿ ತರಿನೂ ಗೊತ್ತಾಗ್ತದೆ ಸ್ಮೂತು ಇದೆ ದೋಸೆ ಹಾಗೆ ದೋಸೆ ಮುರ್ಕೊಂಡು ಫಸ್ಟು ಗಟ್ಟಿ ಚಟ್ನಿ ಜೊತೆ ಟ್ರೈ ಮಾಡೋಣ ನನ್ನ ಫೇವ್ರೇಟು ಗಟ್ಟಿ ಚಟ್ನಿ ಎಲ್ಲೋದರೂ ಕಾಮನಾಗಿ ಟ್ರೈ ಮಾಡ್ತಿರೋಂಥ ಒಂದು ಇದಂತಲೇ ಹೇಳ್ಬೋದು ಆಹಾ ಸ್ವರ್ಗ ಅಂತಲೇ ಹೇಳ್ತೀನಿ ಗಟ್ಟಿ ಚಟ್ನಿ ತುಂಬ ತಿಕ್ಕಾಗಿದೆ ಕೊಬ್ಬರಿ ಫ್ಲೇವರು ಬೆಣ್ಣೆ ಫ್ಲೇವರು ಮರ್ಜಾದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದು ಬೈಟು ಆಹಾ ಬೆಣ್ಣೆ ಅಂತೂ ಬಾಯಿಗೆ ಹಂಗೆ ಸಿಗ್ತಾ ಇದೆ ಆ ಸ್ಮೆಲ್ಲಂತೂ ಅದ್ಭುತವಾಗಿದೆ ಬೆಣ್ಣೆ ದೋಸೆ ಗಟ್ಟಿ ಚಟ್ನಿ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಒಳಗಡೆ ಕೂತ್ಕೊಳ್ಳೋಕೆ ಜಾಗ ಇದೆ ಬಟ್ ಲೈಟಿಂಗ್ ಪ್ರಾಬ್ಲಮ್ಮು ತುಂಬ ಡಾರ್ಕ್ ಇತ್ತು ಲೈಟ್ ಹಾಕ್ಕೊಂಡು ಮಾಡೋದು ಚೆನ್ನಾಗಿ ಬರಲ್ಲ ಅಂತ ಆಚೆ ಬಂದು ನಿಂತ್ಕೊಂಡು ಮಾಡ್ತಾಯಿದ್ದೀನಿ ನೀವೇನಾದರೂ ಬಂದರೆ ಆರಾಮಾಗಿ ಒಳಗಡೆ ಕುಂದ್ಕೊಂಡು ತಿನ್ಬೋದು ಇಲ್ಲ ಆಚೆ ಟೇಬಲ್ ಹಾಕಿರ್ತಾರೆ ಅಲ್ಲೂ ಕೂಡ ಕುಂದ್ಕೊಂಡು ತಿನ್ಬೋದು ಇಲ್ಲಪ್ಪ ನಿಂತ್ಕೊಂಡು ತಿಂತೀನಿ ಅಂದರೆ ನಿಂತ್ಕೊಂಡು ಕೂಡ ತಿನ್ಬೋದು ಇದು ಸಾಗು ಜೊತೆ ಟ್ರೈ ಮಾಡೋಣ ಲೈಟಾಗಿ ಉಪ್ಪು ಕಮ್ಮಿ ಅವ್ರು ಹೇಳ್ತಾ ಇದ್ರು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಸರ್ ಅದಕ್ಕೆ ನಾನು ಪಲ್ಯ ಕೊಡ್ತಾ ಇದ್ದೀನಿ ಅಂತಂದರು ಸ್ವಲ್ಪ ಉಪ್ಪಿದ್ದಿದ್ದರೆ ಸ್ವಲ್ಪ ಸ್ಪೈಸ್ ಇದ್ದರೆ ಮಜಾ ಇದ್ದಿರೋದು ಚಟ್ನಿ ಸೈಕ್ ಅಂತಲೇ ಹೇಳ್ತೀನಿ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ ಅದು ಬೆಣ್ಣೆ ದೋಸೆಗೆ ಮಾತ್ರ ಕೊಡೋದು ಸಾಗು ಸ್ವಲ್ಪ ಉಪ್ಪು ಕಮ್ಮಿ ಆಗಿರೋದ್ರಿಂದ ಇದು ಪಲ್ಯ ಕೂಡ ಕೊಟ್ಟಿದ್ದಾರೆ ಬೆಸ್ಟ್ ಕಾಂಬಿನೇಷನು ಇದರಲ್ಲಿರೋಂಥ ಲೈಟಾಗಿ ಸಾಲ್ಟಿ ಫ್ಲೇವರು ಲೈಟಾಗಿ ಸ್ಪೈಸಿ ಫ್ಲೇವರು ಹಸಿಮೆಣಸಿನಕಾಯಿ ಖಾರ ಪಕ್ಕ ಗೊತ್ತಾಗ್ತದೆ ಬೆಣ್ಣೆ ಶೋ ಸ್ಟಾಪರ್ ಅಂತಲೇ ಹೇಳ್ತೀನಿ ಎಲ್ಲಿಂದ ತರಿಸ್ತಾರೋ ಗೊತ್ತಿಲ್ಲ ಬೆಣ್ಣೆ ಕೇಳಬೇಕವ್ರ ಸರ್ ಎಲ್ಲಿಂದ ತರಿಸ್ತೀರೋ ಬೆಣ್ಣೆ ಅಂಕಲ್ ಡೈರಿದಾ ನಂದಿನಿ ಬೆಣ್ಣೆನಾ ಓಕೆ ಓಕೆ ಬೆಣ್ಣೆ ದೋಸೆ ಇಲ್ಲಿ ಬಂದರೆ ಮಸ್ತ್ ಟ್ರೈ 10 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ ಜಾಸ್ತಿ ಏನೂ ಖರ್ಚಾಗಲ್ಲ 30 ರೂಪಾಯಿ ದೋಸೆ ಕೊಡ್ತೀರಾ 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಬೆಸ್ಟ್ ದೋಸೆ ತಿಂತೀರಾ ಅಂತ ಹೇಳಿ ಬೆಸ್ಟ್ ದೋಸೆನೇ ತಿಂತೀರಾ ಅಂತ ಹೇಳ್ತೀನಿ ಬೆಸ್ಟ್ ಇದೆ ಇದು ನೀವೇನಾದರೂ ಈ ಕಡೆ ಚಾಮರಾಜನಗರದಿಂದ ಬಿಳಿಗನಗನ ಬೆಟ್ಟ ಅಥವಾ ಕೆ ಗುಡಿ ಕಡೆ ಹೋಗ್ತಾಯಿದ್ರೆ ಲೆಫ್ಟಲ್ಲೇ ಈ ಒಂದು ಜಾಗ ಬರುತ್ತೆ ಯಾರನ್ನೇ ಕೇಳಿದ್ರು ಕೂಡ ಪುಟ್ಟಪ್ಪ ಹೋಟ್ಲು ಅಥವಾ ನಂಜುಂಡೇಶ್ವರ ಹೋಟ್ಲು ನಂಜುಂಡೇಶ್ವರಗಿಂತ ಪುಟ್ಟಪ್ಪ ಹೋಟ್ಲು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಇಲ್ಲಿದೆ ಅಲ್ಲಿದೆ ಅಂತ ಎಕ್ಸಾಕ್ಟ್ ಲೊಕೇಶನ್ನ ಅವರೇ ತಿಳಿಸ್ಕೊಟ್ಬಿಡ್ತಾರೆ ವಿಸಿಟ್ ಮಾಡಿ ಈ ದೋಸೆನ ಮಿಸ್ ಮಾಡಿದೆ ಟ್ರೈ ಮಾಡಿ ಸೆಟ್ ದೋಸೆ ಟ್ರೈ ಮಾಡಿದೆ ನೆಕ್ಸ್ಟ್ ಐಟಮು ಏನು ಕೊಡ್ತಾರೋ ಅದನ್ನ ಟ್ರೈ ಮಾಡೋಣ ಅಂಕಲ್ ನಮಸ್ತೆ ಹೇಳಿ ತಮ್ಮ ಹೆಸರು ಅಂಕಲ್ ಪುಟ್ಟಣ್ಣ ಸರ್ ಪುಟ್ಟಣ್ಣ ಅಂತನಾ ನಿಮ್ಮ ಹೆಸರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಈ ಹೋಟ್ಲು ಹೌದು ಸರ್ ಓಕೆ ನಿಮ್ಮ ಹೋಟ್ಲ್ ಹೆಸರು ನಂಜುಂಡೇಶ್ವರ ಹೋಟೆಲ್ ಎಷ್ಟು ವರ್ಷ ಶುರು ಮಾಡಿ ಸರ್ ನಾವು 20-30 ವರ್ಷದಿಂದ ಮಾಡ್ತೀವಿ ಸರ್ 20-30 ವರ್ಷದಿಂದ ಓಕೆ ಏನೇನು ಮಾಡ್ತೀರಾ ಅಂಕಲ್ ದೋಸೆ ಚಪಾತಿ ರೋಸ್ಟು ಮಸಾಲೆ ದೋಸೆ ಓಕೆ ಇಡ್ಲಿ ಪೂರಿ ವಡೆ ಬೆಣ್ಣೆ ಸೆಟ್ಟು ಬೆಣ್ಣೆ ದೋಸೆ ಓಕೆ ಬೆಣ್ಣೆ ಮಸಾಲೆ ಓಕೆ ಇನ್ನೂ ಬಾತ್ಕೀತ ಐಟಮ್ ಹೋಗಲ್ಲ ಇಲ್ಲಿ ಓಕೆ ರೈಸ್ ಐಟಮ್ ಎಲ್ಲ ಹೋಗಲ್ಲ ರೈಸ್ ಐಟಮ್ ಹೋಗಲ್ಲ ಮೊದಲು ಮಾಡ್ತೀವಿ ನಿಲ್ಲಿಸ್ಬಿಡ್ತೀವಿ ಇವಾಗ ಓಕೆ ಒಬ್ರು ಕಸ್ಟಮರ್ ಕೂಡ ಕೇಳಿದೆ ಇಲ್ಲಿ ದೋಸೆ ತಿಂದರೆ ಕಾಯಿಲ್ದವ್ರು ಕೂಡ ಇದ್ದೇ ತೇಲ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು ಏನು ಸ್ಪೆಷಲ್ ಅಂತ ಹೇಳ್ತೀರಾ
ಸರ್ ಇಲ್ಲಿ ಬೆಣ್ಣೆ ದೋಸೆ ಬೆಣ್ಣೆ ಮಸಾಲೆ ಓಕೆ ಚಪಾತಿ ಓಕೆ ಫೇಮಸ್ ಸೌದವಲ್ಲಿ ಮಾಡ್ತಾ ಇದ್ದೀರಾ ಸೌದವಲ್ಲಿ ಮಾಡ್ತಾ ಮೊದಲಿಂದ ಸೌದವಲ್ಲಿ ಸಹ ನಾವು ಮಾಡೋದು ಅವಾಗಲಿಂದ ಸೌದವಲ್ಲಿ ಜನ ಇಷ್ಟಪಡಲು ಸಿಟಿ ಒಳಗೆಲ್ಲ ಸಿಟಿಯಿಂದ ಸೌದವಲ್ಲಿ ಮಾಡ್ತಿದ್ದಕ್ಕೆ ಬರ್ತಾ ಇರೋದವರು ಓಕೆ ಸಿಟಿಯಿಂದಲ್ಲ ಬರ್ತಾರೆ ಸಿಟಿ ಟೌನ್ ಅವರೇ ಬರೋದು ಓಕೆ ಅಲ್ಲಿ ಚಾಮರಾಜನಗರದಿಂದ ಚಾಮರಾಜನಗರದಿಂದ ಫುಲ್ ಇಲ್ಲೇ ಬರೋದು ಬೇರೆ ಬೇರೆ ಕಡೆಯಿಂದ ಬೇರೆ ಕಡೆಯಿಂದ ಬರ್ತಾರೆ ಓಕೆ ಹಳ್ಳಿಗಳಿನವರು ಬರ್ತಾರೆ ಒಳ್ಳೆ ಇಲ್ಲಿ ವಟ್ಟಕರು ಓಕೆ ಟೌನ್ ಅವರು ಓಕೆ ಇವೆಲ್ಲ ಆಫೀಸ್ ನವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಗಳು ಇಲ್ಲಿ ಬಂದು ತಿನ್ಕೋರೆ ನಿಮ್ಮ ದೋಸೆಗೆ ಮತ್ತೆ ಚಪಾತಿ ಪುಲ್ಕೆ ಬರ್ತಾರೆ ಬೆಣ್ಣೆ ದೋಸೆ ಮಾಮೂಲಿ ಬರ್ತಾರೆ ಓಕೆ ಅಂಕಲ್ ಪೊಲೀಸ್ ನವರೆಲ್ಲ ಬರ್ತಾರೆ ಮತ್ತೆ ನಗರ ಟೌನ್ ನವರೆಲ್ಲ ಓಕೆ ತಾಲೂಕು ಆಫೀಸ್ ನವರು ಡಿಸಿ ಆಫೀಸ್ ನವರು ಎಲ್ಲ ಬಂದು ತಿನ್ಕೋರೆ ಇರ್ತಾರೆ ಓಕೆ ಪಾರ್ಸಲ್ ತಕೊಂಡು ಹೋಗ್ತಾರೆ ಎಷ್ಟು ವರ್ಷ ಆಯ್ತು ಅಂದ್ರೆ ನಾವು 30 ನಾ ಮಾಡಿ 50 ವರ್ಷ ಆಯ್ತು ಸರ್ ಇಲ್ಲಿ ಬಂದು 25 ವರ್ಷ ಆಯ್ತು ಈ ಒಂದು ಜಾಗ ಬಂದು 25 ವರ್ಷ ಆಯ್ತು ನಾನು ನಗರದಲ್ಲಿ ಕೇಳಿದಾಗ ಪುಟ್ಟಣ್ಣ ಓಡ ಪುಟ್ಟಪ್ಪ ಹೋಟೆಲ್ ಹೋಗಿ ರಾಮ ಸಮುದ್ರದಲ್ಲಿ ಅಂತ ಸುಮಾರು ಜನ ಹೇಳಿದ್ರು ಅದಕ್ಕೆ ನಾನು ಹುಡುಕೊಂಡು ಬಂದೆ ಏನು ಸಹ ಮಾಮೂಲಿ ತೋತ ಸೌರವಲ ದೋಸ್ಕ ಎಲ್ಲ ಇಷ್ಟಪಟ್ಟು ಬರ್ತಾರೆ ಇಷ್ಟಪಟ್ಟು ಬರ್ತಾರೆ ಈ ಯಾವ ಜಾಗದಲ್ಲಿ ಬರುತ್ತೆ ಅಂಕಲ್ ಇದು ಏನು ಈ ಹೋಟೆಲ್ ಇದು ರಾಮ ಸಮುದ್ರ ರಾಮ ಸಮುದ್ರ ರಾಮ ಸಮುದ್ರ ಕುರ್ಮ ಪಕ್ಕ ಓಕೆ ಮೇನ್ ರೋಡ್ ಇದು ಮೇನ್ ರೋಡ್ ಇದು ಎಲ್ಲಿಗೆ ಹೋಗುತ್ತೆ ಮೇನ್ ರೋಡ್ ಇದು ಇದು ಕೆಆರ್ಎಸ್ ಕೆಗುಡಿಗೆ ಹೋಗುತ್ತೆ ಕೆಗುಡಿಗೆ ಹೋಗುತ್ತೆ ಬಿಆರ್ಎಲ್ಸ್ ಗೆ ಹೋಗುತ್ತೆ ಓಕೆ ಮತ್ತೆ ಆ ಕಡೆಯಿಂದ ಯಳಂದೂರು ಕೊಳ್ಳಗಾಲ ಎಲ್ಲರೂ ಹೋಗಬಹುದು ಇಲ್ಲಿ ಓಕೆ ಯಳಂದೂರು ಕೊಳ್ಳಗಾಲಕ್ಕೆ ಹೋಗುತ್ತೆ ಹಾ ಯಳಂದೂರು ಕೊಳ್ಳಗಾಲಕ್ಕೆ ಹೋಗುತ್ತೆ ಓಕೆ ಅಂಕಲ್ ಇದರ ಟೈಮಿಂಗ್ ಎಷ್ಟು ಗಂಟೆ ವರೆಗೆ ಟೈಮ್ ಸರ್ ಬೆಳಗ್ಗೆ 6 ರಿಂದ 11 ವರೆ ಬೆಳಗ್ಗೆ 6 ರಿಂದ 11 ವರೆ ಕ್ಲೋಸ್ ಅಲ್ಲಿಗೆಲ್ಲ ಕ್ಲೋಸ್ ಆಗುತ್ತೆ ಹಾ ಆಮೇಲೆ ತಿರುಗಾ 6 ರಿಂದ 11 ವರೆ ಅದೇ ಬೆಳಗ್ಗೆ ಟೈಮ್ ಮಾತ್ರ ಬೆಳಗ್ಗೆ ಟೈಮ್ ಮಾತ್ರ ಸಾಯಂಕಾಲ ಮಧ್ಯಾಹ್ನ ಇಲ್ಲ ಇಲ್ಲ ಏನಿಲ್ಲ ಸರ್ ಓಕೆ ನಿಮಗೆ ಏಜ್ ಎಷ್ಟು ಸರ್ ನನಗೆ 70 ಆಗಿದೆ ಸರ್ 70 ವರ್ಷ 70 ನೀಟ ಆದ ಈ ಏಜ್ ಅಲ್ಲ ನೋಡಿ ತುಂಬಾ ಫೇಮಸ್ ನೀವು ಇಲ್ಲಿ ಲೋಕಲಿ ಓಕೆ ಥ್ಯಾಂಕ್ಸ್ ಅಂಕಲ್ ಥ್ಯಾಂಕ್ಸ್ ಸ್ವಲ್ಪ ಇದಕ್ಕೆ ಉಪ್ಪು ಕಮ್ಮಿ ಲೈಟ್ ಕಾರಣ ಕಮ್ಮಿ ಈ ಸಾಗು ಇದೆ ಹಾಕಿದ್ರ ತುಂಬಾ ಕಮ್ಮಿ ಆಗೋಯ್ತು ಕಮ್ಮಿ ಆದ್ರೆ ಹಾಕಬಹುದು ಹಾ ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗ್ಬಿಡುತ್ತೆ ಅದೇ ಈಗ ಹಾಕಿದೀನಿ ನೋಡಿ ಹಾಕಿದ್ರ ಇದಕ್ಕೇನು ಸಾಗುನ ಆಲೂಗಡ್ಡೆ ಪಲ್ಯ ಇರೋಣ ಹ್ಞೂ ಅಲ್ಲೇ ಬಂದುಬಿಡ್ತೀನಿ ಮಾಮ ಚಂಗೆ ಬಾ ಇದಕ್ಕೂ ಆಲೂಗಡ್ಡೆ ಪಲ್ಯ ಕೊಡ್ತೀರ ಜೊತೆಗೆ ಓಕೆ ಇಲ್ಲ ಕಸ್ಟಮರ್ ಕೇಳಿದ್ರು ಕೊಡ್ತೀರಾ ದೋಸೆ ಕೇಳಿದ್ರು ಕೊಡ್ತೀರಾ ಓಕೆ ಎಸ್ ನಮ್ಮ ಎರಡನೇ ಐಟಮ್ ತೊಗೊಂಡಿದ್ದೀವಿ ಚಪಾತಿ ಇಲ್ಲಿ ಬೆಳೆ ಬೆಳಗ್ಗೆನೇ ಚಪಾತಿನ ಕೊಡ್ತಾ ಇದ್ದಾರೆ ಅದು ತುಂಬ ನೋಡಿ ತೆಳ್ಳಗಿದೆ ಚಪಾತಿ ನಾರ್ಮಲ್ ಹಿಟ್ಟು ಚಪಾತಿ ಅಲ್ಲ ಎಣ್ಣೆ ಹಾಕ್ಬಿಟ್ಟು ಒತ್ತಿರುವಂಥ ಒಂದು ಚಪಾತಿ ರುಮಾಲಿ ರೊಟ್ಟಿ ಥರ ತೆಳ್ಳಗೆ ಮಾಡಿಬಿಟ್ಟಿದ್ದಾರೆ ಸಖತ್ತಾಗಿ ರೋಸ್ಟ್ ಆಗಿದೆ ಸರ್ ಪಲ್ಯ ಕೇಳಿದ್ರೆ ಪಲ್ಯ ಕೊಡ್ತೀವಿ ಚಟ್ನಿ ಕೇಳಿದ್ರೆ ಚಟ್ನಿನೂ ಕೊಡ್ತೀವಿ ಜೊತೆಗೆ ಸಾವು ಕೂಡ ಕೊಡ್ತೀವಿ ನಿಮ್ಗೆ ಯಾವ್ದು ಇಷ್ಟನೋ ಅದು ಹಾಕ್ಸ್ಕೊಂಡು ತಿನ್ನಿ ಕಸ್ಟಮರ್ ಕೂಡ ಸೇಮ್ ಕೊಡ್ತೀವಿ ಅಂತಂದರು ನಾವು ಫಸ್ಟು ಇವರ ಪಲ್ಯ ಜೊತೆಗೆ ಆಲೂಗಡ್ಡೆ ಪಲ್ಯ ಜೊತೆಗೆ ಟ್ರೈ ಮಾಡೋಣ ಚಪಾತಿ ಅನ್ನಿಸ್ತಲ್ಲ ಪೂರಿ ಸಾಫ್ಟಾಗಿರುತ್ತಲ್ಲ ಪೂರಿ ಥರ ಇದೆ ನೋಡೋಕೆ ತಿನ್ನೋಕೆ ಸಾರಿ ತಿನ್ನಬೇಕಾದ್ರೆ ಚಪಾತಿ ಫ್ಲೇವರ್ ಅಂತ ಅನ್ಸೋದೇ ಇಲ್ಲ ಪೂರಿ ಫ್ಲೇವರ್ ಕೊಡುತ್ತೆ ಒಂದು ಬೆಸ್ಟು ಚಪಾತಿ ಅಂತಲೇ ಹೇಳ್ತೀನಿ ತೆಳ್ಳಗೆ ಒಳ್ಳೆ ಪೂರಿ ಅಂತಲೇ ಹೇಳಲ್ಲ ಚಪಾತಿ ಅಂತಲೇ ಹೇಳಲ್ಲ ಪರೋಟ ಮಾಡಿದ್ರೆ ತೆಳ್ಳಗಿರೋ ಪರೋಟ ಮಾಡಿದ್ರೆ ಹೆಂಗಿರುತ್ತೋ ಆ ಥರ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಇದೆ ಚಟ್ನಿ ಜೊತೆ ಟ್ರೈ ಮಾಡೋಣ ಚಟ್ನಿ ಟ್ರೈ ಮಾಡ್ತಿರೋ ಗೊತ್ತಿಲ್ಲ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಪಲ್ಯ ಜೊತೆಗೆ ಬೆಸ್ಟ್ ಕಾಂಬಿನೇಷನು ಬೆಳೆ ಬೆಳೆ ತಿಂಡಿಗೇನೆ ಇವರು ಚಪಾತಿ ಕೊಡ್ತಾ ಇದ್ದಾರೆ ಇದರ ಪ್ರೈಸ್ ಏನಂತ ಅವ್ರನ್ನೇ ಕೇಳಿ ತಿಳಿಸಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೀನಿ ಎರಡು ಐಟಮ್ ಆಯಿತು ಮೂರನೇ ಐಟಮ್ನ ಟ್ರೈ ಮಾಡಬೇಕು ಅವ್ರನ್ನೇ ಕೇಳೋಣ ಯಾವ್ದು ಕೊಡ್ತಾರೋ ಬಟ್ ಬೆಳೆ ಬೆಳಗ್ಗೆ ಹೆವಿ ಆಗ್ಬಿಡುತ್ತೆ ಯಾಕಂದರೆ ಬೆಣ್ಣೆ ದೋಸೆ ಜೊತೆಗೆ ಚಪಾತಿ ನಾಲ್ಕು ಬೆಣ್ಣೆ ಸೆಟ್ ದೋಸೆ ಹೆವಿ ಆಯಿತು ಒಂದು ಐಟ್ ಲಾಸ್ಟ್ ಐಟಮ್ ಒಂದು ಐಟಮ್ನ ಟ್ರೈ ಮಾಡೋಣ ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟಪಡೋದು ಇವರ ಚಪಾತಿ ಇವರ ಬೆಣ್ಣೆ ಸೆಟ್ ದೋಸೆ ಜೊತೆಗೆ ಬೆಣ್ಣೆ ಮಸಾಲೆ ದೋಸೆ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನೋಡೋಣ ಅಣ್ಣ ನಮಸ್ತೆ ನಮಸ್ಕಾರ ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಈ ಹೋಟೆಲ್ಗೆ ಇಲ್ಲಿ ಸುಮಾರು ನಮ್ಮ ಒಂದು 20-25 ವರ್ಷದಿಂದ ಬರ್ತಾ ಇದ್ದೀನಿ 25 ವರ್ಷದಿಂದ ಬರ್ತಾ ಇದ್ದೀರಾ ಹೌದು ಏನ್ ಸಿಕ್ಕಾಪಟ್ಟೆ ಇಷ್ಟ ನಿಮ್ಗೆ ಇಲ್ಲಿ ಇಲ್ಲ ಅಂದ್ರೆ ಚೀಪ್ ಒನ್ ಬೆಸ್ಟ್ ಆಗಿ ಓಕೆ ಬಹಳ ಶುದ್ಧವಾಗಿ ಸೋಡಾ ಗಿಡ ಹಾಕಿದೆ ಓಕೆ ಪ್ರಸಿದ್ಧವಾಗಿ ಹೆಸರುವಾಸಿಗೆ ಆಗಿದೆ ಹೋಟೆಲ್ಗಳು ಹೋಟ್ಲು ನಿಮ್ಗೇನು ಇಷ್ಟ ಇಲ್ಲಿ ಸಿಕ್ಕಾಪಟ್ಟೆ ನಮಗೆ ದೋಸೆ ಪಾರ್ಸಲ್ ಬೇರೆ ತಗೊಂಡಿದ್ದೀರಾ ಜೋರಾಗಿ ಈ ಸಣ್ಣ ಇವರು ಯಾರು ಈ ಕಾಯಿಲೆ ಮನುಷ್ಯರುಗಳು ಇರ್ತಾರಲ್ಲ ಸರ್ ಇವ್ರಿಗೆ ಈ ದೋಸೆ ಕೊಟ್ಟರೆ ಸ್ವಲ್ಪ ಅನುಕೂಲತೆ ಆಗೋದು ಬೇರೆ ಸೋಡಾ ಇಲ್ಲದನ್ನೆಲ್ಲ ಕೊಡ್ಬೇಕು ನಾವು ಓ ಹಂಗೆ ಹಂಗೆ ಓಕೆ ಮನೇಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಅದೊಂದು ಸ್ವಲ್ಪ ವಿಶೇಷವಾಗಿ ಓಕೆ ಇದು ಈ ಸೌದೆ ಒಲೆಯಲ್ಲಿ ಮಾಡೋಂಥದ್ದು
ಆರೋಗ್ಯಕರಕ್ಕೆ ಒಳ್ಳೇದು. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಓಕೆ, ಆ ಒಂದು ಕಾರಣಕ್ಕೆ ಡೈಲಿ ರೆಗ್ಯುಲರ್ ಬರ್ತಿರ್ತೀರಾ? ತಗತ್ತೀವಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಚಪಾತಿ ಪ್ರೈಸ್ ಏನು? ಒಂದು ಚಪಾತಿ ಎಷ್ಟು? ಮತ್ತೆ ಅವ್ರು ಹೇಳ್ತಾ ಇದ್ರಲ್ಲ ನಿಮ್ಮ ಹೋಟ್ಲಿಂದ ತಗೊಂಡೋದ್ರೆ ಕಾಯಿಲ್ದವ್ರು ಕೂಡ ತೇಲ್ ಬಿಡ್ತಾರೆ ಅಂತ. ಒದ್ಕೊಳ್ಳಲ್ಲ. ಅದು ಬೆಣ್ಣೆ ಮಸಾಲೆ ದೋಸೆ ಎಷ್ಟು? ಐವತ್ತು. ಓಕೆ, ಪ್ಲೇನ್ ಇದು ಬೆಣ್ಣೆ ಇಲ್ಲದೆ ಮಾಮೂಲಿ 30 ಮಸಾಲೆ ದೋಸೆ 40 ಸ್ವಲ್ಪ ಸಾಗು ಹಾಕಿ ನೋಡ. ನಾನು ಉಪ್ಪು ಹಾಕಿದಿರಲ್ಲ ಆಯ್ತಾ? ಹೆವಿ ಬೆಣ್ಣೆ ಹಾಕಿದೀರ. ಬನ್ನಿ. ನಮ್ಮ ಐಟಮ್ ಬಂತು, ಬೆಣ್ಣೆ ಮಸಾಲ ದೋಸೆ. ನಾನೇನಕ್ಕೆ ಎಕ್ಸ್ಟ್ರಾ ಪಲ್ಯ ಹಾಕ್ಸ್ಕೊಂಡಿಲ್ಲ ಅಂದರೆ ಇದ್ರೊಳಗಡೆ ಪಲ್ಯ ಹಾಕಿರ್ತಾರೆ, ಜೊತೆಗೆ ಚಟ್ನಿ ಎಕ್ಸ್ಟ್ರಾ ಹಾಕಿ ಸರ್ ಅಂದರೆ ಸಾಗು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಉಪ್ಪು ಹಾಕಿ ಸಾಗುನ ಹಾಕಿದ್ರು. ಬೆಣ್ಣೆ ಮಸಾಲ ದೋಸೆ ತುಂಬ ಗರಗರಿಯಾಗಿ ಬೇಯಿಸ್ಬಿಟ್ಟಿದ್ದಾರೆ. ಬೆಣ್ಣೆ ಅಂತೂ ಹೆವಿ ನೋಡಿ, ಗೊತ್ತಾಗ್ತಾಯಿದೆ ಬೆಣ್ಣೆ ಕಾಣಿಸ್ತಾ ಇದೆಯಾ? ಕರಗಿ ತುಪ್ಪ ಆಗಿಬಿಟ್ಟಿದೆ. ಹೆವಿ ಬೆಣ್ಣೆ ಕೈಯಲ್ಲೇ ಕಾಣಿಸ್ಬೋದು, ಸಿಕ್ಕಾಬಟ್ಟೆ ಬೆಣ್ಣೆ ಹಾಕ್ತಾರೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಈ ಮಸಾಲೆ ದೋಸೆನ ತಿನ್ನೋಣ, ಹೆಂಗೆ ಬ್ರೇಕ್ ಮಾಡಲಿ. ಬೆಸ್ಟ್ ಬೈಟ್ ಅಂತಲೇ ಹೇಳ್ತೀನಿ. ಏನು ನಾನು ಬೆಣ್ಣೆ ಸೆಟ್ ದೋಸೆ ತಿನ್ನಲ್ಲ, ಅದಕ್ಕಿಂತ ಅಲ್ಟಿಮೇಟ್ ಆಗಿದೆ. ಯಾಕಂದರೆ ಎರಡೂ ಸೈಡು ಡಬಲ್ ರೋಸ್ಟು ದೋಸೆ ತುಂಬ ತಿನ್ನಾಗಿದೆ. ತಿನ್ನಬೇಕಾದ್ರೆ ಅದರಲ್ಲಿರುವಂಥ ನೀರು ಬಿಟ್ಕೊಳ್ತಿರೋಂಥ ತುಪ್ಪ, ಅಂದರೆ ಬೆಣ್ಣೆ ಕರ್ಗೋಗಿರೋಂಥ ತುಪ್ಪ, ಜೊತೆಗೆ ಈ ಆಲೂಗಡ್ಡೆ ಪಲ್ಯದಲ್ಲಿರುವಂಥ ಈರುಳ್ಳಿ, ಅದರಲ್ಲಿರೋಂಥ ಉಪ್ಪು, ಮತ್ತು ಲೈಟಾಗಿ ಮೆಣಸು ಹಸಿಮೆಣಸಿನಕಾಯಿ ಖಾರ ಪಕ್ಕ ಮರ್ಜಾಗಿ ಒಂದು ಬೆಸ್ಟ್ ಟೇಸ್ಟ್ ಕೊಡ್ತಾಯಿದೆ. ಸ್ವರ್ಗ ಅಂತಲೇ ಹೇಳ್ಬೋದು. ಬೆಳಗ್ಗೆ ಒಂದೊಳ್ಳೆ ದೋಸೆ ತಿನ್ನಬೇಕು, ರೈಸ್ ಬಿಟ್ಬಿಡಿ ಎಲ್ಲ ಬಿಟ್ಬಿಡಿ, ಒಂದೊಳ್ಳೆ ದೋಸೆ ತಿನ್ನಬೇಕು, ಒಂದೊಳ್ಳೆ ಚಪಾತಿ ತಿನ್ನಬೇಕು. ಅದು ಹೆಲ್ತಿಯಾಗಿರಬೇಕು, ಯಾವುದೇ ಥರ ಸೋಡಾ ಹಾಕ್ಬಾರ್ದು. ಯಾಕಂದರೆ ನಾನು ಆಲ್ರೆಡಿ 4 ಸೆಟ್ ದೋಸೆ ತಿಂದಿದ್ದೀನಿ, ಚಪಾತಿ ತಿಂದಿದ್ದೀನಿ, ಜೊತೆಗೆ ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಇಷ್ಟು ಐಟಮ್ ತಿಂದರೂ ಕೂಡ ನನಗೆ ಹೆವಿ ಅನಿಸ್ತಾ ಇಲ್ಲ, ತುಂಬ ಲೈಟಾಗಿ ಸ್ವಲ್ಪ ಏನಪ್ಪ ಅಂತಂದರೆ ಬೆಣ್ಣೆ ಹಾಕಿರೋದ್ರಿಂದ ಮಕ್ಕೊಡಿಯುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬೆಸ್ಟಾಗಿದೆ, ತುಂಬ ಲೈಟಾಗಿರುತ್ತೆ. ಸೊ ನಾನು ಮೊದಲೇ ಹೇಳ್ದಂಗೆ, ನೀವು ಚಾಮರಾಜನಗರ ಸುತ್ತಮುತ್ತ ಇದ್ದರೆ ರಾಮ ಸಮುದ್ರ ಪುಟ್ಟಣ್ಣ ಹೋಟ್ಲ್ ಅಂದರೆ ಸಿಕ್ಕಾಬಟ್ಟೆ ಫೇಮಸ್ಸು, ಬಂದು ಇಲ್ಲಿ ದೋಸೆನ ಟ್ರೈ ಮಾಡಿ. ಇದೊಂದು ಇಡನ್ ಜಮ್ ಅಂತಲೇ ಹೇಳ್ಬೋದು. ಅವ್ರು 50 ದೋಸೆ ಮಾಡ್ತಾಯಿದ್ದಾರಂತೆ, ಇಲ್ಲಿ ಶುರು ಮಾಡಿ 20 ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ರು. ಈ ಒಂದು ಬೆಣ್ಣೆ ಮಸಾಲೆ ದೋಸೆ ಕಾಸ್ಟ್ ಬಂದು 50 ರೂಪಾಯಿ, ವಿತೌಟ್ ಬೆಣ್ಣೆ 35 ರುಪೀಸು, ವಿತ್ ಬೆಣ್ಣೆ ಡಬಲ್ ರೋಸ್ಟು 50 ರೂಪಾಯಿ ಆಗುತ್ತಂತೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೇನು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದು ಇಡನ್ ಜಮ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.